ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಜಿಪುರ ಗ್ರಾಮದ ಮಂಟೇಸ್ವಾಮಿ ಮಠದ ಆಡಳಿತಾಧಿಕಾರಿ ಶ್ರೀ ಬಿಪಿ ಭರತ್ರಾಜೆ ಅರಸ್ರವರ 40ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಭಕ್ತರು ಶಾಲಾ ಮಕ್ಕಳಿಗೆ ಪೆನ್ನು ಹಾಗೂ ಸಿಹಿ ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಬಿಜಿಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಕರಿಬಸವೇಶ್ವರ ವಿದ್ಯಾಪೀಠ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶ್ರೀ ಬಿಪಿ ಭರತ್ರಾಜೆ ಅರಸ್ರವರೊಂದಿಗೆ ಅವರ ಭಕ್ತರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಪೆನ್ನು ಸಿಹಿ ವಿತರಿಸಿದರು. ಬಳಿಕ ಶಾಲಾ ವತಿಯಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ ಸಲ್ಲಿಸಿದರು. ಬಳಿಕ ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಶುಭಾಶಯವನ್ನು ಸಾಮೂಹಿಕವಾಗಿ ಕೋರಿದರು. ನಂತರ ಶ್ರೀ ಮಂಟೇಸ್ವಾಮಿ ಮಠದಲ್ಲಿ ಭಕ್ತ ಸಮೂಹದೊಂದಿಗೆ ಬಿಪಿ ಭರತ್ರಾಜೆ ಅರಸರವರು ಕೇಕ್ ಕತ್ತರಿಸಿ ಅವರ ಮಾತೃಶ್ರೀ ದೇವಿಕಿ ಪ್ರಭುದೇವ ಅರಸರವರಿಗೆ ಕೇಕ್ ತಿನ್ನಿಸಿ ಆಶೀರ್ವಾದ ಪಡೆದರು. ಬಳಿಕ ಹಲವು ಭಕ್ತರು ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹಾರ ಹಾಕಿ ಅಭಿನಂದಿಸಿದರು. ಮಠಕ್ಕೆ ಆಗಮಿಸಿದ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಶಾಲಾ ವತಿಯಿಂದ ಅಭಿನಂದನೆ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹಾಗೂ ಮುಂದಿನ ಬೆಳವಣಿಗೆಗೆ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಭಿನಂದನೆ ತಿಳಿಸುವುದರ ಜೊತೆಗೆ ವಿದ್ಯಾಭ್ಯಾಸ ಹಾಗೂ ಕ್ರೀಡೆಗೆ ಹೆಚ್ಚು ಒಲವು ಕೊಡುವುದರ ಮೂಲಕ ಭಾರತ ದೇಶದ ಸತ್ಪ್ರಜೆಗಳಾಗಿ ತಾವೆಲ್ಲರೂ ಇರಬೇಕು ಎಂದು ಆಶಿಸಿದರು. ತಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ಮುಂದಿನ ಬೆಳವಣಿಗೆಗೆ ನಾನು ತಮ್ಮ ಎಲ್ಲರಿಗೂ ಇಲ್ಲಿಂದ ಅಭಿನಂದನೆ ತಿಳಿಸ್ತಾ, ಎಲ್ಲ ಚೆನ್ನಾಗಿ ತಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನಂತೀವಿ, ಸ್ಪೋರ್ಟ್ಸ್ ಮತ್ತು ಇದರೆಲ್ಲನೂ ಜನರಲ್ ನಾಲೆಜ್ ಇರ್ಬೋದು, ಆ ಥರ ಒಂದು ವಿಚಾರಗಳಲ್ಲಿ ತಾವು ಆಸಕ್ತಿಯನ್ನು ಬೆಳೆಸಿ ಮುಂದೆ ನಿಮ್ಮ ಒಂದು ಆಸಕ್ತಿಗಳು ಯಾವ ಥರ ಇರ್ತದೆ ಅದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ಎಲ್ಲರೂ ಒಂದು ಭಾರತ ದೇಶದ ಸತ್ಪ್ರಜೆಗಳಾಗಬೇಕಂತ ಒಂದು ಎರಡು ಮಾತು ಹೇಳಿ. ಈ ವೇಳೆ ಗೌಡರ ಮಂಟೇಲಿಂಗಪ್ಪ, ಬಿ ಕೆ ಲಿಂಗರಾಜು, ನಾಗರಾಜು, ಕರಿಸಿದ್ದಯ್ಯ, ಪುಟ್ಟಣ್ಣ, ಸಿದ್ದರಾಜು, ಜಯಕುಮಾರ್, ಅನಿಲ್ ಅರಸು, ಚಂದ್ರು, ಬಿ ಚಿಕ್ಕಲಿಂಗ ಶೆಟ್ಟಿ, ಮಾಧುರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.